ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ನ ತಾಂಡವ ಜಾಸ್ತಿ ಆಗ್ತಾ ಇದೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಏನು ಆಗ್ತಾ ಇದೆ ಅಲ್ಲಿ ಜಿಲ್ಲೆಯಲ್ಲಿ ವೈರಸ್ ಹಾವಳಿಗೆ ಈಗಾಗಲೇ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿನ ಜನತೆ ಆದ್ರೆ ಸ್ಪಂದಿಸಬೇಕಾದಂತಹ ಜನಪ್ರತಿನಿಧಿಗಳು ಮಾತ್ರ ಊರಲ್ಲಿ ಇಲ್ಲವಂತೆ ಎಲ್ಲಿಗೆ ಹೋಗಿದ್ದಾರೋ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಗೊತ್ತಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ತಾಂಡವ ಆಡ್ತಾ ಇದೆ ಕೊರೋನಾ ವೈರಸ್ ಇಂತಹ ಸಂದರ್ಭದಲ್ಲಿ ಸರಿಯಾಗಿ ನಿರ್ಗತಿಕರಿಗೆ ಊಟ ಸಿಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಬೇರೆ ಬೇರೆ ಕಾಯಿಲೆಯಿಂದ ನರಳುತ್ತಾ ಇರುವಂತವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ ಇದೆಲ್ಲವನ್ನೂ ಕೂಡ ನೋಡಿಕೊಳ್ಳಬೇಕಾದಂತ ಜವಾಬ್ದಾರಿ ಇದೆ ಜನಪ್ರತಿನಿಧಿಗಳ ಮೇಲೆ ನಿಮ್ಮನ್ನ ಆರಿಸಿ ಆ ಜಾಗದಲ್ಲಿ ಕೂರಿಸಿರೋದು ಅದೇ ಕಾರಣಕ್ಕೆ ಬೆಳಗಾವಿ ಜಿಲ್ಲೆ ಕುಡಚಿಯಲ್ಲಿ ಎಲ್ಲವೂ ಸರಿಯಿಲ್ಲ ಕಂಟೈನ್ಮೆಂಟ್ ಝೋನ್ ಕಂಟೈನ್ಮೆಂಟ್ ಝೋನ್ ನಲ್ಲಿ ಜನರ ಗೋಳಂತೂ ಕೇಳೋರೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ನಿರ್ಗತಿಕರಿಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಊಟ ಸಿಗ್ತಾ ಇಲ್ಲ ಏನು ಮಾಡಬೇಕು ಅವರು ಹಾಗಾದ್ರೆ ಆಸ್ಪತ್ರೆಯಲ್ಲಿ ಗಂಭೀರ ರೋಗಿಗಳಿಗೆ ಪ್ರತ್ಯೇಕವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ ಡಯಾಲಿಸಿಸ್ ರೋಗಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆ ಇಲ್ಲ ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ಜನಪ್ರತಿನಿಧಿಗಳೇ ಕೇಳಬೇಕು ಈ ಪ್ರಶ್ನೆಯನ್ನ ಜನರು ಕೇಳಬೇಕು ನಾವು ಕೇಳಬೇಕು ಶಾಸಕರು ಬೆಂಗಳೂರಲ್ಲೇ ವಾಸ್ತವ್ಯ ಹೂಡಿದ್ದಾರಂತೆ ಸ್ಪಂದಿಸೋರಿಲ್ಲದೆ ಜನರು ಗೋಳಾಡ್ತಾ ಇದ್ದಾರೆ ಶಾಸಕ ಪಿ ರಾಜೀವ್ ಅವರೇ ಜನರ ಸಮಸ್ಯೆ ಕಾಣಿಸ್ತಾ ಇಲ್ವಾ ನಿಮಗೆ ಹಾಗಾದ್ರೆ ಕೊರೋನಾ ಅಟ್ಟಹಾಸ ಮೆರಿತಾ ಇದ್ರು ಯಾಕೆ ಇಂತಹ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದೀರಾ ಏನಾಗಬೇಕು ನಿಮಗೆ ಹೋಗ್ಲಿ ನಿಮ್ಮ ಜಿಲ್ಲೆ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಹಾಗಾದ್ರೆ ನೀವೆಲ್ಲೋ ಬಂದು ಕೂತ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ಮ ಜಿಲ್ಲೆಯ ಜನತೆ ಏನು ಮಾಡಬೇಕು ನೋಡ್ತಾ ಇದ್ದೀರಿ ನೋಡಿ ಆಸ್ಪತ್ರೆಯಲ್ಲಿ ಪಾಪ ಹೇಗೆ ಮಲಗಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಬರಿ ಇವತ್ತು ನಾವು ಕೊರೋನಾ ಪೇಷಂಟ್ ಗೆ ಅಥವಾ ಕೆಮ್ಮು ಜ್ವರ ಲಕ್ಷಣಗಳು ಕಂಡುಬಂದಂತವರಿಗೆ ಮಾತ್ರ ಸೀರಿಯಸ್ ಆಗಿ ತಗೊಂಡು ಕೆಲವು ಕಡೆ ಅವರನ್ನು ಸೀರಿಯಸ್ ಆಗಿ ತಗೊಳ್ಳತಾ ಇಲ್ಲ ಅವರಿಗೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳತಾ ಇಲ್ಲ ನೋಡಿ ಇಲ್ಲಿ ಏನಾಗಿದೆ ಡಯಾಲಿಸಿಸ್ ಮಾಡೋದಕ್ಕೆ ಬಂದಂತಹ ರೋಗಿಗಳಿಗೆ ಡಯಾಲಿಸಿಸ್ ವ್ಯವಸ್ಥೆನೇ ಸಿಗ್ತಾ ಇಲ್ಲ ಇವತ್ತು ಗಂಭೀರವಾದ ಕಾಯಿಲೆ ತಗೊಂಡು ಬರ್ತಾರೆ ಅವರ ಹತ್ರನೂ ಕೂಡ ಸೇರಿಸಲ್ಲ ಕೆಲವು ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವು ವೈದ್ಯರು ಆ ರೀತಿ ಮಾಡ್ತಾ ಇದ್ದಾರೆ ಹತ್ರನೂ ಸೇರಿಸ್ತಾ ಇಲ್ಲ ಅಲ್ಲದೆ ಇಲ್ಲಿ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಬಹಳ ದೊಡ್ಡದಾಗಿರುತ್ತೆ ಆ ಕ್ಷೇತ್ರದ ಜನ ನಿಮ್ಮನ್ನ ವೋಟ್ ಹಾಕಿ ಆರ್ಸಿ ಕಳಿಸಿರೋದು ಅವರ ಸೇವೆ ಮಾಡಲಿ ಅಂತ ಹೇಳಿ ನಿಮ್ಮ ಬೆಂಗಳೂರು ಕೂತ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ ಆ ಕ್ಷೇತ್ರದಲ್ಲಿ ಈ ಟೈಮಲ್ಲಿ ನೀವು ಇರಬೇಕಾಗಿತ್ತು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಏನ್ ಮಾಡ್ತಿದ್ದಾರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಇವರು ಶಾಸಕರು ಯಾರಿಗಾಗಿದ್ದಾರೆ ಯಾವ ಕ್ಷೇತ್ರದವರಿಗಾಗಿದ್ದಾರೆ ಜನರು ಏನ್ ಮಾಡ್ಬೇಕು ಇವರಿನ್ನೆಲ್ಲೋ ಕೂತ್ಕೊಂಡ್ರೆ ಅಂತ ರಾಜೇಶ್ ನಿಜಕ್ಕೂ ಎಂತಂತಂದ್ರೆ ಶಿಲ್ಪಾ ಯಾಕಂತಾರೆ ಜನಪ್ರತಿನಿಧಿಗಳು ಏನು ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರುವಂತ ಏನು ಜನರಿರ್ತಾರೆ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು ಸರಿಯಾದ ಅಲ್ಲಿ ಇರುವಂತ ಜನರಿಗೆ ಏನಂತಂದ್ರೆ ಕ್ವಾರಂಟೈನ್ ಮಾಡುವಂತ ಜನರಿಗೆ ಚಿಕಿತ್ಸೆ ನೋಡೋದಾಗ್ಲಿ ಅವ್ರಿಗೆ ಸಕಲ ಸೌಲಭ್ಯಗಳು ಆಮೇಲೆ ಆಹಾರ ಕಿಟ್ ವಿತರಣೆ ಮಾಡೋದು ಇವೆಲ್ಲ ಕಾರಣಗಳನ್ನ ಏನ ಇವೆಲ್ಲ ವ್ಯವಸ್ಥೆಗಳನ್ನ ಅಲ್ಲಿನ ಶಾಸಕರು ಸ್ಥಳೀಯ ಶಾಸಕರು ಮಾಡ್ಬೇಕು ಆದ್ರೆ ಈಗ ಶಾಸಕರು ಏನಂತ ಆ ಕ್ಷೇತ್ರ ಬಿಟ್ಟು ಬೆಂಗಳೂರಿನಲ್ಲಿ ಕುಂದಿರೋದು ಎಷ್ಟು ಸರಿ ಅನ್ನೋದು ಕೂಡ ಈಗ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಕ್ಕಂತಕ್ಕಂಥದ್ದು ಹೀಗಾಗಿ ಕುರ್ಚಿಯಲ್ಲಿ ಏನಂತಂದ್ರೆ ಅಲ್ಲಿನ ಏನು ಸ್ಥಳೀಯ ಶಾಸಕರಾದಂತ ಪಿ ರಾಜು ಅವರು ಏನಂತ ಏನು ಕ್ಷೇತ್ರ ಬಿಟ್ಟು ಬೆಂಗಳೂರಲ್ಲಿ ಕುಳಿತಿದ್ದಾರೆ ಹೀಗಾಗಿ ಅಲ್ಲಿನ ಜನರು ಏನಂತಾರೆ ಈಗಾಗಲೇ ಸಾಮಾಜಿಕ ಜಾಲಗಳಲ್ಲಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಈಗಾಗಲೇ ವೈರಲ್ ಮಾಡಿದ್ದಾರೆ ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ಅಂತಂದ್ರೆ ಜನರಿಗೆ ಏನಂತಂದ್ರೆ ಶಾಸಕರು ತಮ್ಮ ನಡವಳಿಕೆ ಏನಿದೆ ಅನ್ನೋದನ್ನ ತೋರಿಸ್ಕೊಡೋ ರೀತಿಯಲ್ಲಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದು COVID-19 ಏನು ಇದೆ ಇದು ಏನು ಬಹಳ ಹೆಮ್ಮಾರಿ ಆಗಿರುವ ಕಾರಣಕ್ಕಾಗಿ ಜನರಿಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಆಮೇಲೆ ತೊಂದರೆ ಒಳಗಾದಂತ ಏನು ಜನರಿಗೆ ಒಂದು ಸಹಕಾರವನ್ನ ನೀಡ್ಬೇಕು ಸಹಾಯವನ್ನ ಹಸ್ತ ಚಾಚ್ಬೇಕು ಆಮೇಲೆ ಕ್ಷೇತ್ರದಲ್ಲೇ ಇದ್ದು ಪ್ರತಿದಿನ ಜನರ ಕಷ್ಟಗಳನ್ನ ವಿಚಾರಿಸ್ಬೇಕು ಆದ್ರೆ ಇದನ್ನೆಲ್ಲವನ್ನು ಹೊರತುಪಡಿಸಿ ಏನಂತಂದ್ರೆ ಬೆಂಗಳೂರಲ್ಲಿ ಹೋಗಿ ಕುಳಿತು ಅಲ್ಲಿ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಎಸ್ ರಾಜೇಶ್ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಇದೀಗ ತಹಶೀಲ್ದಾರ್ ಆದಂತಹ ಭಜಂತ್ರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಭಜಂತ್ರಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಸಂಪರ್ಕ ಕಡಿತಗೊಳ್ತು ಸರ್ ರಿಸೀವ್ ಮಾಡಿದ್ರಿ ಕಾಲು ಆದ್ರೆ ಕನೆಕ್ಟ್ ಆಗೋ ಟೈಮಲ್ಲಿ ಕಟ್ ಮಾಡಿಬಿಟ್ರಿ ಯಾಕೆ ಅಂತ ಗೊತ್ತಾಗ್ಲಿಲ್ಲ ತಹಶೀಲ್ದಾರ್ ಇವರು ರಾಯಬಾಗ ತಾಲೂಕಿನವರು ಯಾಕೆ ಇಂತಹ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಕುಡುಚಿಯಲ್ಲಿ
ನೋಡಿ ಅಲ್ಲಿ ಅಲ್ಲಿನ ಸಿಚುಯೇಷನ್ ಹೇಗಿದೆ ಹೇಗೆ ಆ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ದಾರೆ ಏನು ತಪ್ಪು ಮಾಡಿದ್ದಾರೆ ಇವರೆಲ್ಲ ಅಧಿಕಾರಿಗಳು ಎಲ್ಲ ಹೋಗಿದ್ದಾರೆ ಆರೋಗ್ಯ ಅಧಿಕಾರಿಗಳು ಎಲ್ಲ ಹೋಗಿದ್ದಾರೆ ಜನಪ್ರತಿನಿಧಿಗಳು ಎಲ್ಲ ಹೋಗಿದ್ದಾರೆ ಹಾ ಇಷ್ಟೆಲ್ಲ ಜನನಾಯಕರಿದ್ರು ಅಧಿಕಾರಿಗಳಿದ್ರು ನಮ್ಮ ಜನ ಇವತ್ತಿನ ದಿನ ತಮಗೆ ಸಿಗಬೇಕಾದಂತ ಚಿಕಿತ್ಸೆಯೂ ಕೂಡ ಸಿಗದೆ ಒದ್ದಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಒಂದು ಕಡೆ ಕೊರೋನಾ ವೈರಸ್ ಅನ್ನೋ ಭೀತಿ ಆತಂಕ ಮತ್ತೊಂದು ಕಡೆ ಬೇರೆ ಕಾಯಿಲೆಗಳಿಗೆ ರೋಗಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಡಯಾಲಿಸಿಸ್ ಗೆ ಸರಿಯಾದಂತ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ ಇನ್ನು ವೈದ್ಯರಿಂದ ಸ್ಪಂದನೆ ಸಿಗ್ತಾ ಇಲ್ಲ ಯಾರತ್ರ ಹೋಗಬೇಕು ಸರ್ ಹೇಳಿ ನೀವೇ ಹೇಳಿ ಯಾರತ್ರ ಹೋಗಬೇಕು ಜನರು ಯಾರನ್ನ ಕೇಳಬೇಕು ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅಧಿಕಾರಿಗಳು ಕಾಲ್ ಕಟ್ ಮಾಡ್ತಾರೆ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲೇ ಇಲ್ಲ ಕುಡಚಿ ಶಾಸಕರು ಪಿ ರಾಜೀವ್ ಅವರೇ ಎಲ್ಲಿದ್ದೀರಾ ಈ ಸುದ್ದಿಯನ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವು ಈ ಕಡೆ ಗಮನವನ್ನ ಅಹರಿಸಬೇಕು ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತ ಅಲ್ಲಿನ ಸ್ಥಳೀಯರಾದಂತ ಮಹಬೂಬ್ ಶೇಖ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡಿಸೋಣ ಮಹಬೂಬ್ ಶೇಖ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಂ ಏನಾಗ್ತಾ ಇದೆ ಏನ್ ಸಮಸ್ಯೆ ಆಗ್ತಾ ಇದೆ ಮಹಬೂಬ್ ಶೇಖ್ ಅವರೇ ನಿಮಗೆ ಅಲ್ಲಿ ಮೇಡಂ ಸಮಸ್ಯೆ ಏನಂದ್ರೆ ಈ ಕುರ್ಚಿ ರೆಡ್ ಜೋನ್ ನಾಟ್ ಓನ್ಲಿ ಲಾಕ್ ಡೌನ್ ಟೋಟಲಿ ಸೀಲ್ ಡೌನ್ ಹೌದು Nobody is going to outside. Totally 70,000 people living in the Kudchi. 70,000 jana irthara madam. Amele mam daily routines patient heart failures, heart attacks, kidney failures, dialysis, paralysis, but appendix, even high risk sugar, blood pressure, even critical conditions deliveries idave. Mattile Kudchi patients yaru hidita illa madam. ಇವನ್ ಹಾರುಗಿರಿನಲ್ಲಿ ಚಿಕ್ಕೋಡಿನಲ್ಲಿ ಇವನ್ ಕೆಎಲ್ ಹಾಸ್ಪಿಟಲ್ ಬೆಲ್ಗಾಮ್ ನಲ್ಲಿ ಮತ್ತು ಸಿವಿಲ್ ಹಾಸ್ಪಿಟಲ್ ಬೆಲ್ಗಾಮ್ ಚಿಕ್ಕೋಡಿ ಹಾಸ್ಪಿಟಲ್ ಎಲ್ಲ ಹಿಡಿತಾ ಇಲ್ಲ ಏನ್ ಕಾರಣ ಅಂದ್ರೆ ಕುರ್ಚಿ ಈ ಜನ ಮಹಾರಾಷ್ಟ್ರಕ್ಕೆ ಹೋಗ್ತಿದೆ ಇಲ್ಲಿಂದ 32 ಕಿಲೋಮೀಟರ್ ಇದೆ ಮೀರಜ್ ಮೇಡಮ್ ಮಹಾರಾಷ್ಟ್ರ ಬಾರ್ಡರ್ ಇರೋದು ಮೇಡಮ್ ಕುರ್ಚಿ ಇದು ಅದು ಟೋಟಲ್ ಅಲ್ಲಿನ ಬಾರ್ಡರ್ ಸೀಲ್ ಡೌನ್ ಮಾಡಿದ್ದಾರೆ ಯಾರು ಹೋಗ್ಲಕ್ ಚಾನ್ಸ್ ಇಲ್ಲ ಮೇಡಮ್ ಓಕೆ ಅಲ್ಲ ಈಗ ಅಲ್ಲಿ ವೈದ್ಯಾಧಿಕಾರಿಗಳು ಅಲ್ಲಿ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ವಾ ಮಹಬೂಬ್ ಶೇಖ್ ಅವರೇ ಈಗ ನಿಮ್ಮ ನಿಮ್ಮ ಶಾಸಕರು ಈಗ ಎಲ್ಲಿದ್ದಾರೆ ಈಗ ಪಿ ರಾಜೀವ್ ಸರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಬಂದಿದ್ದಾರೆ ಕ್ಷೇತ್ರಕ್ಕೆ ಲಾಕ್ ಡೌನ್ ಆದ್ಮೇಲೆ ಎಲ್ಲೇ ಓಡಿ ಹೋಗಿದ್ದಾರೆ ಸರ್ ಅವರು ಎಲ್ಲೇ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಕಡಬಡೋ ಜನ ಇದ್ದಾರೆ ಸರ್ ಸ್ಲಮ್ ಏರಿಯಾ ಇದೆ ಒಂದು 5 ಸ್ಲಮ್ ಏರಿಯಾ ಇದೆ ನೀರಾಕ್ಷೇತ್ರ ಕಾಲೋನಿ ಜುನೇದ್ ನಗರ ಮತ್ತು ಸಾಗರ್ ನಗರ ಈಗ ಶ್ಯಾಮ್ ನಗರ ಇಂತ ಕಾಲೋನಿಸ್ ಇದಾವೆ ಅಲ್ಲಿ ಜನ ಬಡವರು ಕೂಲಿ ಮಾಡಿ ತಿನ್ನೋ ಜನ ಅದರ ಮತ್ತೆ ಇವ್ರ ಜನ ಪಿ ರಾಜ್ಯ ಅವ್ರಿಗೆ ಒಂದೊಂದ್ ರುಪೀಸ್ 100 ರುಪೀಸ್ ರೊಕ್ಕ ಕೊಟ್ಟು ಇಲೆಕ್ಟ್ ಮಾಡಿ ತಂದಾರ ಮೇಡಮ್ ಪಿ ರಾಜ್ಯ ಅವ್ರಿಗೆ ಪಿ ರಾಜ್ಯ ಅವರು ಜನರಿಗೆ ನೋಡ್ ನೋಡಕ್ ತಯಾರಿಲ್ಲ ಓಕೆ 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 ಮಹಬೂಬ್ ಅವರೇ ನಿಮ್ಮ ಶಾಸಕರನ್ನ ಹುಡುಕೋಣ ಇರಿ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ಹುಡುಕುವಂತ ಪರಿಸ್ಥಿತಿ ಬಂದಿದೆ ಶಾಸಕರನ್ನ ನಿಜವಾಗಿ ಶಾಸಕರ ಅಧಿಕಾರಿಗಳ ನಿಜವಾದ ಕರ್ತವ್ಯ ಹೆಂಗ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗೋದು ಇಂತ ಟೈಮ್ ಅಲ್ಲಿ ಲಾಕ್ ಡೌನ್ ಟೈಮ್ ಅಲ್ಲಿ ನೋಡಿ ಲಾಕ್ ಡೌನ್ ಆಗಿದೆ ಜನ ಎಲ್ಲ ಮನೆಯಲ್ಲಿ ಇದ್ದಾರೆ ಕೆಲವರು ಊಟಕ್ಕೂ ಕೂಡ ಕುಡುಚಿ ಕ್ಷೇತ್ರ ಏನಿದೆ ಅಲ್ಲಿ ಏನಿದೆ ಆ ಪರಿಸ್ಥಿತಿ ಅಥವಾ ಏರಿಯಾ ಫುಲ್ ಸೀಲ್ ಡೌನ್ ಆಗಿದೆ ಯಾರು ಹೊರಗಡೆ ಹೋಗೋ ಹಾಗಿಲ್ಲ ಇಂತಹ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳನ್ನು ಅಗತ್ಯ ಸೇವೆಗಳನ್ನು ನೀವು ಮನೆ ಬಾಗಿಲಿಗೆ ಒದಗಿಸಬೇಕು ಈ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ